Hi friends, welcome to Atmiya Solicitors Academy. So this is related to today's paper. Some of the prelims based questions kinda nanu madidive. So sir already nimge Nikhil sir belige poorthi paper na prelims and mains perspective inda nimge already explain madidara. ಸೊ ಬಟ್ ಇಲ್ಲಿ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಕೆಲವು ಕ್ವೆಶನ್ಸ್ಗಳನ್ನ ಮಾಡಿದ್ದೀನಿ. ಸೊ ದೇರ್ಫೋರ್ ನೀವು ಇನ್ಮೇಲೆ ಪೇಪರ್ ಓದಬೇಕಾದ್ರೆ ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಕ್ವೆಶನ್ಸ್ ಹೇಗೆ ಬರುತ್ತೆ ಆ್ಯಂಡ್ ದೆನ್ ಯಾವ ಪಾರ್ಟಲ್ಲಿ ಬರುತ್ತೆ ಅಂತೇಳಿ. ಸೊ ಸೊ ಫಸ್ಟ್ ಆರ್ಟಿಕಲ್ ಬಂದು ನಿಮಗೆ ಜಮಾತ್ ಸಾರಿ ತಬ್ಲಿಗಿ ಜಮಾತ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ನೀವು ಅದ್ರ ಬೇಸ್ ಮೇಲೆ ನೀವು ಯು ಪಿ ಎಸ್ ಸಿ ಹೇಗೆ ಕ್ವೆಶನ್ ಕೇಳ್ಬೋದು ಅಂತಂದರೆ, ಸೊ ಫಸ್ಟ್ ಕ್ವೆಶನ್ ಏನು ನೋಡೋದಾದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ತಬ್ಲಿಗಿ ಜಮಾತ್. ಸೊ ತಬ್ಲಿಗಿ ಜಮಾತ್ ಬಗ್ಗೆನೇ ನಾವು ಇಲ್ಲಿ ಕ್ವೆಶನ್ ಕೇಳಿದ್ದೀವಿ. ಸೊ ಯು ಪಿ ಎಸ್ ಸಿ ಕೇಳ್ಬೋದಿದ್ದರದ್ದು, ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 1927. ಓಕೆ, 1927 ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ, ಬೈ ಮೊಹಮ್ಮದ್ ಇಲಿಯಾಸ್ ಅಲ್ಕಂಡಲ್ವಿನ್, ಮೇವಾತ್ ರೀಜನ್ ಆಫ್ ಇಂಡಿಯಾ. ಸೊ ದೇರ್ ಫೋರ್ ತಬ್ಲಿಗಿ ಜಮಾತ್ ಇಟ್ ಇಸ್ ನಾಟ್ ಎ ಫಾರಿನ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಎ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಅಂತ ಅವ್ನು ಹೇಳ್ತಾನೆ ಆಕ್ಚುಲಿಗೆ. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಇಟ್ ಫಾಲೋಸ್ ಜಿಯೋ ಬಂದಿ ಮೂಮೆಂಟ್. ಸೊ ಈ ತಬ್ಲಿಗಿ ಜಮಾತ್ ಬಂದು ಜಿಯೋ ಬಂದಿ ಮೂಮೆಂಟ್ನ ಫಾಲೋ ಮಾಡ್ತಾರಂತೆ. ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ಬಂದು ಇಟ್ಸ್ ಮೈನ್ ಆಬ್ಜೆಕ್ಟಿವ್ ಇಸ್ ಟು ಪ್ರಿಪೇರ್ ಯೂತ್ಸ್ ಫಾರ್ ಜಿಹಾದ್. ಸೊ ಐ ಹೋಪ್ ನಿಮಗೆ ಜಿಹಾದ್ ಅಂದ್ರೆ ಆಲ್ರೆಡಿ ಒಂದು ಐಡಿಯಾ ಇದೆ. ಸೊ ಮುಸ್ಲಿಮ್ಸ್ ಬೇರೆ ರಿಲಿಜನ್ ಎಗೇನೆಸ್ಟ್ ಆಗಿ ಫೈಟ್ ಮಾಡೋದಕ್ಕೆ ಸೋಲ್ಜರ್ಸ್ ಅಂತ ಪ್ರಿಪೇರ್ ಮಾಡ್ತಾರೆ, ಅದಕ್ಕೆ ಜಿಹಾದ್ ಅಂತ ಕರೀತಾರೆ ಆಕ್ಚುಲಿ. ಅಂಡ್ ಇದು ಕುರಾನ್ ಇದೆ ಜಿಹಾದ್ ಬಗ್ಗೆ. ಸೊ ನಾರ್ಮಲಿ ಇಟ್ಸ್ ಜಸ್ಟ್ ಲೈಕ್ ಎ ಟೆರರಿಸ್ಟ್ ಆರ್ಗನೈಸೇಷನ್ ತರ. ಸೊ ನಾರ್ಮಲಿ ನೀವು ನೋಡೋದಾದ್ರೆ, ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನೀನು ಈ ತರ್ಡ್ ಸ್ಟೇಟ್ಮೆಂಟನ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಹೇಗೆ ಅಂದರೆ, ಸೊ ಈ ಥರ ಒಂದು ಅಬ್ಜೆಕ್ಟಿವ್ ಇರೋ ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಲೀಗಲ್ ಆಗಿ ಇಂಡಿಯಾದಲ್ಲಿ ಎಲ್ಲೂ ಬಿಡೋದಿಲ್ಲ. ಇಂಡಿಯಾದಲ್ಲಿ ಅಂತೆಲ್ಲ ಯಾವ ಗೌರ್ಮೆಂಟ್ಗಳು ಕೂಡ ಅಲೋ ಮಾಡೋದಿಲ್ಲ. ಸೊ ಡೆಫಿನೆಟ್ಲಿ ಅದನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಡಿಕ್ಲೇರ್ ಮಾಡಿ ಬ್ಯಾನ್ ಮಾಡ್ತಾರೆ. ಸೊ ಬಟ್ ಇದಿನ್ನೂ ರನ್ನಿಂಗಲ್ಲಿ ಇದೆ ಅನ್ನೋದಾದರೆ ತಬ್ಲಿಗಿ ಜಮಾತ್, ಸೊ ಡೆಫಿನೆಟ್ಲಿ ಅದರ ಅಬ್ಜೆಕ್ಟಿವು ಜಿಹಾದ್ ಆಗಿರಲ್ಲ. ಸೊ ಬೇಸ್ಡ್ ಆನ್ ದಟ್ ನೀವು ನೋಡೋದಾದರೆ ತರ್ಡ್ ಸ್ಟೇಟ್ಮೆಂಟನ್ನು ನೀವು ಇಲ್ಲಿ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ತರ್ಡ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡೋದಾದರೆ ಸಿ ಆ್ಯಂಡ್ ಡಿ ಇಲ್ಲಿ ನೀವು ಎಲಿಮಿನೇಟ್ ಮಾಡಬೇಕಾಗತ್ತೆ. ಸೊ ಉಳ್ಕೊಳ್ಳೋದು ನಿಮಗೆ ಎ ಆ್ಯಂಡ್ ಬಿ, ಆ್ಯಂಡ್ ಎ ಆ್ಯಂಡ್ ಬಿ ಲಿ ನಿಮಗೆ ಒನ್ ಕಾಮನ್ ಇದೆ. ಸೊ ದೇರ್ ಫೋರ್ ಒಂದು ಆಟೋಮೆಟಿಕಲಿ ಕರೆಕ್ಟ್ ಆಗುತ್ತೆ. ಸೊ ದೇರ್ ಫೋರ್ ನೀವು ಒನ್ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ. ಆ್ಯಂಡ್ ಬಿ ಲಿ ಸೊ ಈಗ ನೀವು ಟೂ ಒಂದು ಉಳ್ಕೊಂಡಿದೆ, ನೀವು ಟೂ ಒಂದು ಚೆಕ್ ಮಾಡಬೇಕು. ಸೊ ಅವ್ರು ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾರೆ, ಇಟ್ ಫಾಲೋಸ್ ದಿಯೋ ಬಂದಿ ಮೂಮೆಂಟ್ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ನೀವು ಮಾಡರ್ನ್ ಹಿಸ್ಟ್ರಿ ಒಳಗಡೆ ಐ ಥಿಂಕ್ ಸೆಕೆಂಡ್ ಆರ್ ತರ್ಡ್ ಚಾಪ್ಟರ್ ಅಂತ ಇರುತ್ತೆ, ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ಲಿ ಈ ದಿಯೋ ಬಂದಿ ಮೂಮೆಂಟ್ ಬಗ್ಗೆ ಇದೆ. ಸೊ ನೀವು ಅಲ್ಲಿ ಬೇಗ ನೋಡ್ಬೋದು, ಇಟ್ ಈಸ್ ರಿಲೇಟೆಡ್ ಟು ಮುಸ್ಲಿಂ ರಿಫಾರ್ಮಿಸ್ಟ್ ಮೂಮೆಂಟ್ ಒಳಗಡೆ ಬರುತ್ತೆ, ರಿವೈವಲಿಸ್ಟ್ ಒಳಗಡೆ ಬರುತ್ತೆ ಅಂತೇಳಿ. ಸರ್ ನಿಮ್ಗೆ ಅಟ್ಲೀಸ್ಟ್ ಅಷ್ಟೇ ಐಡಿಯಾ ಇದ್ರು ನೀವು ಡೆಫಿನೆಟ್ಲಿ ಹೇಳ್ಬೋದು ಓಕೆ ಸಂಬೇರ್ ಇದು ಕರೆಕ್ಟ್ ಇರ್ಬೋದು, ಯಾಕೆಂದ್ರೆ ಅಟ್ಲೀಸ್ಟ್ ರಿಲೇಟೆಡ್ ಟು ಮುಸ್ಲಿಮ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಸಂವೇರ್ ಅದರ ರಿಲೇಟೆಡ್ ಇರುತ್ತೆ ಅಂತ. ಸೊ ಅದ್ರ ಬದಲು ಅವನು ಇಟ್ ಮೇ ಬಿ ಬ್ರಹ್ಮ ಸಮಾಜ್ ಪ್ರಾರ್ಥನಾ ಸಮಾಜ್ ಅಂತ ಏನಾದ್ರು ಕೊಟ್ಟಿದ್ರೆ ಡೆಫಿನೆಟ್ಲಿ ನೀವು ಇದೇ ಎಲಿಮೆಂಟ್ ಮಾಡಬಹುದಿತ್ತು. ಸೊ ಹಾಗಾಗಿ ಐ ಥಿಂಕ್ ಐ ವಿಲ್ ಟೇಕ್ ಎ ಬ್ರಾಡ್ ಸೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ 1 and 2. ಓಕೆ, ಸೊ ಇದರಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ನ ರಾಂಗ್ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವುದೇ ರೀತಿ ಆರ್ಗ್ಯುಮೆಂಟ್ ಇಲ್ಲ ಅಂತ ನಾನು ಅನ್ಕೋತೀನಿ. ಸೊ ಹಾಗಾಗಿ ಗೊತ್ತಿದ್ರೆ ಓಕೆ, ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಟೇಕ್ 1 and 2 ಆಪ್ಷನ್ ನೀವು ಚೂಸ್ ಮಾಡಿದ್ರೆ ಸೊ ಬೆಸ್ಟ್ ಅನ್ಸುತ್ತೆ. ಸೊ ದೇರ್ಫೋರ್ ಆನ್ಸರ್ ಈಸ್ ಬಿ. ಆ್ಯಂಡ್ ದೆನ್ ನಾನು ಆಗಲೇ ಹೇಳಿದಂಗೆ ಯಾವುದೇ ಟಾಪಿಕ್ ನೋಡಿದ್ಮೇಲೆ ನೀವು ಓದಿದ್ಮೇಲೆ ಅದಕ್ಕೆ ಸ್ವಲ್ಪ ಗೂಗಲ್ ಮಾಡಿ ಅದ್ರ ಬಗ್ಗೆ ಬೇಸಿಕ್ಸ್ ಅದ್ರ ಇನ್ನೊಂದು ನೋಡ್ಕೊಂಡು ನೋಡ್ಬೋದಾಗುತ್ತೆ. ಸೊ ಆ ಪರ್ಸ್ಪೆಕ್ಟಿಂದ ನೀವು ಗೂಗಲ್ ಮಾಡಿ ನೋಡೋದಾದ್ರೆ ಇದು ದಿಸ್ ಇಸ್ ದಿ ಯುನೋ ವಿಕಿಪೀಡಿಯಾ ಪೇಜ್ ಆಫ್ ದಿ ತಬ್ಲಿಗಿ ಜಮಾತ್. ಸೊ ದೇರ್ ಫೋರ್ ಮೋಸ್ಟ್ ಆಫ್ ದ ಸ್ಟೇಟ್ಮೆಂಟ್ ಇಲ್ಲಿಂದಾನೆ ಪಿಕ್ ಮಾಡಿದ್ದೀನಿ. ಸೊ ಒಂದ್ಸಲ ನೋಡಿ ಪೂರ್ತಿ. ಆ್ಯಂಡ್ ನಾವು ಲೆಟ್ಸ್ ಕಮ್ ಟು ದಿ ಸೆಕೆಂಡ್ ಕ್ವೆಶನ್. ಸೊ ದಿಸ್ ಇಸ್ ರಿಲೇಟೆಡ್ ಟು ದಿಸ್ ಆರ್ಟಿಕಲ್, ರ್ಯಾಪಿಡ್ ಆಂಟಿಬಾಡಿ ಟೆಸ್ಟಿಂಗ್. ಸೊ ಸರ್ ಆಲ್ರೆಡಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಡೀಟೇಲ್ಡ್ ಆಗಿ, ವಾಟ್ ಇಸ್ ರ್ಯಾಪಿಡ್ ಆಂಟಿಬಾಡಿ ಟೆಸ್ಟಿಂಗ್ ಅಂದ್ರೆ ಏನೋ ಹಾಗೆ ಅಂತ. ಸೊ ಬೇಸ್ ಆನ್ ದಟ್ ಇಲ್ಲಿ ಕೆಲವು ಸ್ಟೇಟ್ಮೆಂಟ್ಸ್ಗಳಿದೆ ನೋಡಿ. ಕನ್ಸಿಡರ್ ದಿ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ರ್ಯಾಪಿಡ್ ಆಂಟಿಬಾಡಿ ಟೆಸ್ಟಿಂಗ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಿದ್ದಾರೆ, ರೀಸೆಂಟ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ರಿಜೆಕ್ಟೆಡ್ ದಿಸ್ ಟೆಸ್ಟ್. ಸೊ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಅವರು ಇದನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಸೊ ನೀವು ಪೇಪರ್ ಓದಿದ್ರೆ ಈ ಸ್ಟೇಟ್ಮೆಂಟ್ ಸರಿನೋ ತಪ್ಪೋ ಅದು ಈಸಿಯಾಗಿ ಹೇಳ್ಬೋದು. ಓಕೆನಾ, ಫಿಂಗೇಜ್ ಗೊತ್ತಿಲ್ಲ ಅಂದ್ರೆ ಓಕೆ ನೀವು ಕರೆಂಟ್ ಅಫೇರ್ಸ್ ಫಾಲೋ ಮಾಡಿಲ್ಲ ಅಂತಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ. ದ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಸ್ ಆರ್ ಸ್ಲೋವರ್ ಟು ಗೆಟ್ ಅರ್ಲಿ ರಿಸಲ್ಟ್ಸ್. ಓಕೆನಾ, ಸೊ ಇದು ಈ ಪೇಪರ್ಲಿ ಕೊಟ್ಟಿಲ್ಲ, ಬಟ್ ಆದರೂ ನಾನು ಆಗ್ಲೇ ಹೇಳಿದ್ದೀನಿ ಗೂಗಲ್ ಮಾಡಿ ನೋಡ್ಬೇಕಾಗುತ್ತೆ. ಓಕೆನಾ, ಅಂಡ್ ಸೆಕೆಂಡ್ ಥರ್ಡ್ ಸ್ಟೇಟ್ಮೆಂಟ್ ಬಂದು ದಿ ಯೂಸ್ಡ್ ಬ್ಲಡ್ ಸ್ಯಾಂಪಲ್ಸ್ ಆಫ್ ಸಸ್ಪೆಕ್ಟೆಡ್ ಪೇಷಂಟ್ಸ್.
ಓಕೆ, ಐ ಥಿಂಕ್ ಅದು ಈ ಆರ್ಟಿಕಲ್ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಸೊ ದೇರ್ ಫೋರ್ ನೀವು ಒನ್ ಬೈ ಎಲಿಮಿನೇಟ್ ಮಾಡೋದಾದ್ರೆ ಇದು ಒನ್ ಆಫ್ ದಿ ಸಿಂಪಲ್ ಕ್ವೆಶನ್. ಏನಕ್ಕೆ ಅಂದರೆ ಕೆಳಗಡೆ ಆರ್ಟಿಕಲ್ ಕ್ಲಿಯರ್ ಆಗಿ ಹೇಳಿದ್ದಾನೆ, ರ್ಯಾಪಿಡ್ ಆಂಟಿಬಾಡಿ ಟೆಸ್ಟಿಂಗ್ ಫಾರ್ ಹಾಟ್ಸ್ಪಾಟ್ಸ್ ಫಸ್ಟ್ ICMR, ಅಂದರೆ ICMR ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಬಟ್ ನಾವು ಇಲ್ಲೇನು ಕೇಳಿದೀವಿ, ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ದೇರ್ ಫೋರ್ ಫಸ್ಟ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಓಕೆನಾ, 3 ಓನ್ಲಿ ಅಂತ. ಓಕೆನಾ, ಸೊ ದೇರ್ ಫೋರ್ ಸೆಕೆಂಡ್ ಸ್ಟೇಟ್ಮೆಂಟ್ ಆಟೋಮೆಟಿಕ್ಲಿ ಕರೆಕ್ಟ್ ಆಗುತ್ತೆ. ಅಂದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿಲ್ದಿರೋ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ಮೇಲ್ಗಡೆ ನೀವು ತಬ್ಲಿಗೆ ಜಮಾತ್ ಓದಬೇಕಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ನಿಮ್ಗೆ ಆಟೋಮೆಟಿಕಲಿ ಕರೆಕ್ಟ್ ಆಯಿತು. ವೈ? ಬಿಕಾಸ್ ನೀವು ತರ್ಡ್ ಸ್ಟೇಟ್ಮೆಂಟ್ನ ಎಲಿಮಿನೇಟ್ ಮಾಡಿದ್ದೀವಿ. ಇಲ್ಲಿ ಕೂಡ ನೀವು ಫಸ್ಟ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರೇ ಬಂತು. ಓಕೆನಾ, ಯು ಪಿ ಎಸ್ ಸಿಲಿ ಇದ್ರೆ ಕೆಲವು ಸಿಂಪಲ್ ಕ್ವೆಶನ್ಸ್ಗಳಿರುತ್ತೆ. ಸೊ ದರ್ಪುರ ಆಗಿ ತುಂಬ ಕೇರ್ಫುಲ್ ಆಗಿ ನೀವು ತುಂಬ ಸಿಂಪ್ಲಿಸ್ಟಿಕ್ ಆಗಿ ಎಲಿಮಿನೇಟ್ ಮಾಡ್ಬೋದು. ಓಕೆನಾ, ಅಂಡ್ ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನಿರುತ್ತೆ ಅಂದರೆ ದ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಸ್ ಆರ್ ಸ್ಲೋರ್ ಟು ಗೆಟ್ ಅರ್ಲಿ ರಿಸಲ್ಟ್ಸ್. ಆಕ್ಚುಲ್ ಆಗಿ ಸ್ಲೋರ್ ಅಲ್ಲ, ಅದು ಕ್ವಿಕ್ಕರ್. ಓಕೆನಾ, ಸೊ ಅಗೇನ್ ನೀವು ಅದ್ರ ಬಗ್ಗೆ ನೋಡೋದಾದ್ರೆ, ಸೊ ಅದ್ರದ್ದೊಂದು GK ಟುಡೇದು, ಸಾರಿ ಇಂಡಿಯಾ ಟುಡೇದು ಒಂದು ಪೇಪರ್ದು ಎಲ್ಲ ಹಾಕಿದ್ದೀನಿ. ಸೊ ಅದನ್ನು ನೋಡಿ, 15 to 30 minutes ಅಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಕ್ವಿಕ್ಕರ್. ಆ್ಯಂಡ್ ಕರೆಂಟ್ಲಿ ನಾವೇನು ಯೂಸ್ ಮಾಡ್ತಿದ್ದೀವಿ ಅಂದರೆ PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಟೆಸ್ಟ್ನ ಯೂಸ್ ಮಾಡ್ತಿದ್ದೀವಿ. ಸೊ ಅಲ್ಲಿ 5 hours ತೊಗೊಳ್ತಾರೆ. ಸೊ ದೇರ್ ಫೋರ್ ಡೆಫಿನೆಟ್ಲಿ ಕ್ವಿಕ್ಕರ್ ಇರುತ್ತೆ. ಆ್ಯಂಡ್ PCR ಅವರು ನಾಸಲ್ ಥ್ರೋಟ್ ಸ್ವಾಬ್ಸ್ನ ಯೂಸ್ ಮಾಡ್ತಾರೆ, ಇವರು ಬ್ಲಡ್ ಸ್ಯಾಂಪಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕಾಗುತ್ತೆ. ಆ್ಯಂಡ್ ಅದಾದಮೇಲೆ ಬೇರೆ ಬೇರೆ ಇಶ್ಯೂಸ್ಗಳಿದೆ. ಓಕೆನಾ, ಸೊ ಇದ್ರ ಮೇಲೆ ಮೇನ್ಸ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಜಾಸ್ತಿ ಕ್ವೆಶನ್ಸ್ಗಳು ಬರೋದಿಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಸರ್ ಆಲ್ರೆಡಿ ಇಂಟರ್ವ್ಯೂ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಮತ್ತೆ ಅದ್ರ ಬಗ್ಗೆ ನೀವು ನೋಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು ಇಲ್ಲಿ ನೋಡೋದಾದ್ರೆ, ಇಲ್ಲಿ ಅಗೇನ್ ನೀವು ಫಸ್ಟ್ ಪೇಪರ್ಲಿ ಇರೋ ರ್ಯಾಪಿಡ್ ಆ್ಯಂಟಿಬಾಡಿ ಟೆಸ್ಟಿಂಗಲ್ಲಿ ಮತ್ತೆ ಅದರ ಕಂಟಿನ್ಯೂಷನ್ ಇದೆ. ಸೊ ಅದ್ರ ಬೇಸ್ ಮೇಲೆ ಇನ್ನೊಂದು ಕ್ವೆಶನ್ ಮಾಡಿದ್ದೀನಿ. ಇಲ್ಲಿ ಥರ್ಡ್ ಕ್ವೆಶನ್ ಬಂತು, ಆರೋಗ್ಯ ಸೇತು ಆ್ಯಪ್ ಈಸ್ ಆರ್ ಡೆವಲಪ್ಡ್ ಬೈ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆರೋಗ್ಯ ಸೇತು ಆ್ಯಪ್ ಬಗ್ಗೆ ಅವ್ರು ಕೇಳಿದ್ದಾರೆ, ಐ ಮೀನ್ ಮಾತಾಡಿದ್ದಾನೆ. ಸೊ ನೀವು ಆವಾಗ ನೀವು ಆರೋಗ್ಯ ಸೇತು ಆ್ಯಪ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ಐ ಥಿಂಕ್ ನೀವು ಐ ಥಿಂಕ್ ಈ ಆರ್ಟಿಕಲ್ ಇಲ್ಲ ಅದು, ಬಟ್ ನೀವು ಸಪ್ರೇಟಾಗಿ ಗೂಗಲ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಓಕೆನಾ, ಸೊ ಇಟ್ ಈಸ್ ಡೆವಲಪ್ಡ್ ಬೈ ಡಿ ಬೋತ್ ANC, ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆ್ಯಂಡ್ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. ಇಲ್ಲಿ ನಿಮಗೆ ಬಿ ಅಂತ ಅನಿಸ್ಬೋದು. ಓಕೆನಾ, ಸೊ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು, ಅಗೇನ್ ಕರೋನಾ ಇಶ್ಯೂ ಇದೆ, ಸೊ ದೇರ್ ಫೋರ್ ಡೆಫಿನೆಟ್ಲಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಾಡ್ತಾರೆ ಅಂತೇಳಿ. ಬಟ್ ಸೊ ಇದನ್ನು ಓದಬೇಕಾಗುತ್ತೆ. ಸೊ ಇಲ್ಲಿ ಇಂಟೆಲಿಜೆಂಟ್ ಗೆಸಿಂಗ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ನೀವು ಕ್ವೆಶ್ಚನ್ 1 ಆ್ಯಂಡ್ ಕ್ವೆಶ್ಚನ್ 2 ಅಲ್ಲಿ ನೀವು ಎಲಿಮಿನೇಷನ್ ರೌಂಡ್ ಯೂಸ್ ಮಾಡಿ ಎಲಿಮಿನೇಟ್ ಮಾಡಿದ್ರಿ, ಬಟ್ ಇಯರ್ ಇಟ್ ಈಸ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ನೀವು ಓದಬೇಕಾಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಆರೋಗ್ಯ ಸೇತು ಬಗ್ಗೆ ನೀವು ಮತ್ತೆ ನೋಡ್ಕೊಡಿ. ಸೊ ಇಟ್ ಈಸ್ ಡೆವಲಪ್ಡ್ ಬೈ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್, ಆಪರೇಟಿಂಗ್ ಇಟ್ ಆಫ್ ದಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ದ ಆ್ಯಪ್ ಅಲರ್ಟ್ಸ್ ದಿ ಪರ್ಸನ್. ಅಂದರೆ ನೀವು ಆ್ಯಪನ್ನು ನೀವು ಸ್ಮಾರ್ಟ್ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನಿಮಗೊಂದು ಅಲರ್ಟ್ ಬರುತ್ತೆ. ಸೊ ಯಾವ ರೀತಿ ಅಲರ್ಟ್ ಬರುತ್ತೆ ಅಂತಂದರೆ, ವೆನ್ಎವರ್ ಎನಿ ಕೋವಿಡ್ ಪೇಷಂಟ್ ನಿಮ್ಮ ನಿಯರ್ ಬಂದಾಗ ನಿಮಗೊಂದು ಅಲರ್ಟ್ ಬರುತ್ತೆ. ಸೊ ಅವಾಗ ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡ್ಬೋದು. ಸೊ ಇಟ್ಸ್ ಎ ಗುಡ್ ಐಡಿಯಾ, ಚೆನ್ನಾಗಿದೆ. ಓಕೆನಾ, ಸೊ ದೇರ್ ಫೋರ್ ನೀವು ಮತ್ತೆ ನೋಡ್ಕೊಡಿ. ಆ್ಯಂಡ್ ದೆನ್ ಇಲ್ಲಿ ಕೆಲವು ಫ್ಯಾಕ್ಟ್ಸ್ ಇದೆ ನೋಡಿ. ಸೊ ಎಷ್ಟು ಡಿಸ್ಟೆನ್ಸ್ ಅಂದರೆ 6 feet ರೇಡಿಯಸ್ಸಲ್ಲಿ ನಿಮಗೆ ಅಫೆಕ್ಟೆಡ್ ಪರ್ಸನ್ ಬಂದರೆ ನಿಮಗೆ ಗೊತ್ತಾಗುತ್ತೆ. ದೆನ್ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನಿಮಗೆ GPS ಮತ್ತು ಬ್ಲೂಟೂತ್ ಮೂಲಕ ಅವರು ನಿಮಗೆ ಇನ್ಫಾರ್ಮೇಷನನ್ನು, ಐ ಮೀನ್ ಆ ಟೆಕ್ನಾಲಜಿ, ಐ ಮೀನ್ ನೀವು ಅದೆರಡು ಆನ್ ಮಾಡ್ಕೊಂಡಿರಬೇಕು. ಬೇಸ್ಡ್ ಆನ್ ದಟ್ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಇನ್ನೊಂದು ಟಾಪಿಕ್ ಕೂಡ ನೋಡ್ಕೋಬೇಕು, ಜಿಯೋ ಫೆನ್ಸಿಂಗ್ ಅಂತ ಹೇಳಿ. ಓಕೆನಾ, ಅದು ಐ ಥಿಂಕ್ 2 days back ಪೇಪರ್ ನ್ಯೂಸಲ್ಲಿ ಇತ್ತು. ಸೊ ಅದರಫೋ ನೀವು ಅದನ್ನು ಕೂಡ ನೋಡಬೇಕು. ಸೊ ಇಫ್ ಇನ್ ಕೇಸ್ ಇನ್ನೊಂದು ಯಾವ್ದಾದ್ರು ಕ್ವಶನ್ ಇದ್ರೆ ಫ್ರೇಮ್ ಮಾಡಿ ನಮಗೆ, ಜಿಯೋ ಫೆನ್ಸಿಂಗ್ ಆಗ್ತದೆ. ನೌ ಲೆಟ್ಸ್ ಕಮ್ ಟು ದಿ ಆಯುಷ್ಮಾನ್ ಭಾರತ್. ಸೊ ಇಲ್ಲಿ ಆಯುಷ್ಮಾನ್ ಭಾರತ್ ಬಗ್ಗೆ ಕೇಳಿದ್ದಾರೆ, ಅಂದರೆ ಏನು ಕರೋನಾ COVID-19 ಏನಿದೆ, ಸೊ ನಿಮ್ಗೆ ಇದೆಯಾ ಇಲ್ವಾ, ಆ ಥರ ಏನಾದ್ರು ಸಿಂಪ್ಟಮ್ಸ್ ಏನಾರು ಇದ್ರೆ ನೀವು ಹೋಗಿ ಆಯುಷ್ಮಾನ್ ಭಾರತ್ ಅಂಡ್ರಲ್ಲಿ ಫ್ರೀಯಾಗಿ ಟೆಸ್ಟ್ ಮಾಡ್ಕೋಬೋದು. ನಾರ್ಮಲಿ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆಲ್ಲ ಹೋದ್ರೆ ನಿಮಗೆ 4,500 rupees ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಅದನ್ನ ಆಯುಷ್ಮಾನ್ ಭಾರತ್ ಅಂತ ತೊಗೊಂಡಿದ್ದಾರೆ ಆ್ಯಕ್ಚುಲಿ. ಸೊ ಅದನ್ನು ನೋಡೋಣ ಆಯುಷ್ಮಾನ್ ಭಾರತ್ ಅಂದರೆ ಏನು ಅಂತೇಳಿ. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ನ ಕೇಳಿದ್ದೀವಿ. ದೆನ್ ಆಯುಷ್ಮಾನ್ ಭಾರತ್ ಬಗ್ಗೆ ನೋಡೋದಾದರೆ, ಇಟ್ ಇನ್ಕ್ಲೂಡ್ಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಲೈಕ್ ಸೀನಿಯರ್ ಸಿಟಿಸನ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಆ್ಯಂಡ್ ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಯೋಜನಾ. ಸೊ ಇದ್ರ ಬಗ್ಗೆ ಇಲ್ಲಿ ಆರ್ಟಿಕಲ್ ಎಲ್ಲೂ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ನೀವು ಸಪರೇಟ್ ಆಗಿ ಇದನ್ನ ಗೂಗಲ್ ಮಾಡಬೇಕಾಗತ್ತೆ, ನೀವು ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಬಿ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ, ಇಟ್ ಪ್ರೊವೈಡ್ಸ್ ಕವರ್ ಆಫ್ 5 lakhs ಪರ್ ಫ್ಯಾಮಿಲಿ ಪರ್ ಇಯರ್ ಫಾರ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಕೇರ್. ಸೆಕೆಂಡರಿ ಆ್ಯಂಡ್ ಟರ್ಷರಿ ಕೇರ್ ಅಲ್ಲಿ ನಿಮಗೆ 5 lakh rupees ಕೊಡ್ತಿದ್ದಾರಂತೆ.
and there is no restrictions on family size, age or gender. ಓಕೆನಾ, ಸೊ ಇಲ್ಲಿ ನೀವು ಎಲಿಮಿನೇಷನ್ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವೆಲ್ಲ ಸ್ಟೇಟ್ಮೆಂಟು ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಆ್ಯಂಡ್ ನೀವು ಅದ್ರ ಬಗ್ಗೆ ನೋಡೋದಾದರೆ, ನಾನಿಲ್ಲಿ ಆಯುಷ್ಮಾನ್ ಭಾರತ್ ಬಗ್ಗೆ ಗೂಗಲ್ ಮಾಡಿ ಇಲ್ಲಿ ಪೂರ್ತಿ ಹಾಕಿದ್ದೀನಿ. ಸೊ ನೀವು ಆಯುಷ್ಮಾನ್ ಭಾರತ್ ಸ್ಕೀಮ್ ಬಗ್ಗೆ ನೋಡೋದಾದರೆ, ಇಟ್ ಈಸ್ ಲಾಂಚ್ಡ್ ಆಸ್ ಎ ರೆಕಮೆಂಡೆಡ್ ಬೈ ದಿ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಬೇಸ್ ಮೇಲೆ ಇದನ್ನು ಲಾಂಚ್ ಮಾಡಿದ್ದಾರೆ, ಯೂನಿವರ್ಸಲ್ ಹೆಲ್ತ್ ಕವರೇಜ್ ಆಗಲಿ ಅಂತೇಳಿ. ಆ್ಯಂಡ್ SDG ಕೂಡ ಪ್ರಮೋಟ್ ಮಾಡಿ ಫುಲ್ಫಿಲ್ ಮಾಡೋಕ್ಕೋಸ್ಕರ. ಸೆಂಡ್ ಇಲ್ಲಿ ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಟ್ ಇನ್ಕ್ಲೂಡ್ಸ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಲೆವೆಲ್ ಅಂತ. ಬಟ್ ಇಲ್ಲಿ ನೀವು ಕ್ವೆಶನ್ ಅಲ್ಲಿ ನೋಡಿದ್ರೆ, ನಿಮಗೆ ಓನ್ಲಿ ಪ್ರೈಮರಿ ಸಾರಿ ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಂತ ಮಾತ್ರ ಕೊಟ್ಟಿದ್ದಾರೆ, ಬಟ್ ಓನ್ಲಿ ಅಂತ ಕೊಟ್ಟಿಲ್ಲ. ಓಕೆನಾ, ಸೊ ದರ್ಫೋರ್ ಹಾಗಾಗಿ ನೀವು ಈ ಸ್ಟೇಟ್ಮೆಂಟ್ನ ಸ್ಟ್ರೈಟ್ ಅವೇ ಎಲಿಮಿನೇಟ್ ಮಾಡೋಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ಓನ್ಲಿ ಅಂತ ಕೊಟ್ಟಿದ್ದರೆ ಡೆಫಿನೆಟ್ಲಿ ಎಲಿಮಿನೇಟ್ ಮಾಡ್ಬೋದಿತ್ತು, ಬಟ್ ಇಲ್ಲಿ ಅವನು ಓನ್ಲಿ ಅಂತ ಕೊಟ್ಟಿಲ್ಲ. ಸೊ ಹಾಗಾಗಿ ಓಕೆ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಲೆವೆಲ್ ಈ ಲಿಸ್ಟ್ ಒಳಗಡೆ ಇದೆ, ಸೊ ಡೆಫಿನೆಟ್ಲಿ ಆಗುತ್ತೆ. ಅಂಡ್ ಜೊತೆಗೆ ಆಲ್ರೆಡಿ ಸ್ಕೀಮ್ಸ್ಗಳು ಅಲ್ಲೇ ಕೊಟ್ಟಿದ್ದಾನೆ, ಸೊ ಇಟ್ ಇನ್ಕ್ಲೂಡ್ಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್, ದರ್ಫೋರ್ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅಂಡ್ ಸಿ ಸ್ಟೇಟ್ಮೆಂಟ್ ಕೂಡ ನಿಮ್ಗೆ ಏನಾಗುತ್ತೆ, ಸಾರಿ ಬಿ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ಎ ಕರೆಕ್ಟ್ ಆಯಿತು, ಬಿ ಕರೆಕ್ಟ್ ಆಯಿತು, ಆ್ಯಂಡ್ ಇನ್ಕರೆಕ್ಟ್ ಕೇಳಿರೋದ್ರಿಂದ ಎ ಆ್ಯಂಡ್ ಬಿನ ನೀವು ಇಲ್ಲಿ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಆ್ಯಂಡ್ ದೆನ್ ಆಯುಷ್ಮಾನ್ ಭಾರತ್ ಅಡಾಪ್ಟ್ಸ್ ಎ ಕಂಟಿನ್ಯೂಮ್ ಕೇರ್ ಅಪ್ರೋಚ್ ಅಂಡ್ ಟೂ ಇಂಟರ್ ರಿಲೇಟೆಡ್ ಕಾಂಪೊನೆಂಟ್, ಅಂದರೆ ಎರಡು ಸ್ಕೀಮ್ ಇದೆ ಅಂತ ಇದ್ರೊಳಗಡೆ, ಒಂದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಆ್ಯಂಡ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಸ್ಕೀಮ್ ಬಗ್ಗೆ. ಓಕೆನಾ, ಸೊ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸು ಅಂದರೆ ಕರೆಂಟ್ಲಿ ಏನು PHC ಇದೆ, ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಇದೆ, ಅದನ್ನೇ ನಾವು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ ಕರಿತೀವಿ. ದಟ್ ಈಸ್ ನಾಟ್ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಅಂತಲೂ ಕೂಡ ಕರೀತಾರೆ. ಸೊ ಇದು ಒಂದು ಇನ್ಶೂರೆನ್ಸ್ ಸ್ಕೀಮು, ಇದರಲ್ಲಿ 5 lakhs ಪರ್ ಫ್ಯಾಮಿಲಿ ಪರ್ ಇಯರ್ ಫಾರ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಕೇರ್ ಹಾಸ್ಪಿಟಲೈಸೇಷನ್. ಹೌದು, ಓಕೆನಾ, ಸೊ ದರ್ಫೋರ್ ಅದನ್ನೇ ಕೂಡ ಹೇಳಿದ್ದಾರೆ ಆ್ಯಕ್ಚುಲಾಗಿ. ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಎಲಿಜಿಬಿಲಿಟಿ ನೋಡಿ, ಇಲ್ಲಿ ನೋ ರೆಸ್ಟ್ರಿಕ್ಷನ್ಸ್ ಆನ್ ಫ್ಯಾಮಿಲಿ ಸೈಜ್, ಏಜ್ ಆ್ಯಂಡ್ ಜೆಂಡರ್. ಓಕೆನಾ, ಸೊ ದರ್ಫೋರ್ ಇಲ್ಲಿ ಸೀಲು ಕೂಡ ಅದೇ ಹೇಳಿದ್ದಾರೆ, ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಫ್ಯಾಮಿಲಿ ಸೈಜು ಏಜು ಸಂಬಂಧಪಟ್ಟಂಗೆ ಅಂತ. ಸೊ ದರ್ಫೋರ್ ಇಲ್ಲಿ ಎ ಎಲಿಮಿನೇಟ್ ಆಗುತ್ತೆ, ಬಿ ಎಲಿಮಿನೇಟ್ ಆಗುತ್ತೆ, ಸಿ ಎಲಿಮಿನೇಟ್ ಆಗುತ್ತೆ. ಸೊ ದರ್ಫೋರ್ ಆನ್ಸರ್ ಈಸ್ ಡಿ, ನನ್ ಆಫ್ ದಿ ಅಬೋವ್. ಸೊ ದರ್ಫೋರ್ ನನ್ ಆಫ್ ದಿ ಅಬೋವ್ ಇಸ್ ಇನ್ಕರೆಕ್ಟ್ ಹಿಯರ್ ಅಂಡ್ ಆಲ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್. ಓಕೆನಾ, ಸೊ ದಿಸ್ ಇಸ್ ರಿಲೇಟೆಡ್ ಟು ಆಯುಷ್ಮಾನ್ ಭಾರತ್. ನೆಕ್ಸ್ಟ್ ಇಲ್ಲಿ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಬ್ಯಾನ್ಸ್ ಎಕ್ಸ್ಪೋರ್ಟ್ ಆಫ್ ಹೈಡ್ರಾಕ್ಸಿ ಕ್ಲೋರೋಕ್ವಿನ್. ಓಕೆನಾ, ಸೊ ಇದ್ರ ಬಗ್ಗೆ ನೀವು ಯಾವ ರೀತಿ ಫಿಲಿಮ್ಸ್ ಕ್ವಶನ್ಸ್ಗಳನ್ನ ನೋಡೋದಾದ್ರೆ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕನ್ಸಿಡರ್ ದಿ ಫಾಲೋಯಿಂಗ್, ಹೈಡ್ರಾಕ್ಸಿ ಕ್ಲೋರೋಕ್ವೀನ್ ಡ್ರಗ್ ವಾಸ್ ಡಿಕ್ಲೇರ್ಡ್ ಆಸ್ ಅನ್ ಎಸೆನ್ಷಿಯಲ್ ಡ್ರಗ್ ಟು ಟ್ರೀಟ್ COVID-19 ಪೇಷಂಟ್ಸ್. ಹೌದು, ಎಸೆನ್ಷಿಯಲ್ ಡ್ರಗ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಹೇಗೆ ಡಿಕ್ಲೇರ್ ಮಾಡಿದ್ದಾರೆ ಅಂತಂದ್ರೆ, ಆಸ್ ಎ ಶೆಡ್ಯೂಲ್ H1 ಡ್ರಗ್ ಆಗಿ ಬೇಸ್ಡ್ ಆನ್ ಇದನ್ನ ಡಿಕ್ಲೇರ್ ಮಾಡಿದ್ದಾರೆ. ಓಕೆನಾ, ಇದು ಆಕ್ಚುಲಾಗಿ ಇದು ಕಂಟಿನ್ಯೂಷನ್ ಇದು. ಸೊ ದೇರ್ಫೋರ್ ಆನ್ಸರ್ ಈಸ್ ಸಿ, ಬೋತ್ 1 and 2. ನೀವು ಎಗೇನ್ ನೀವು ಹೈಡ್ರಾಕ್ಸಿ ಕ್ಲೋರಿನ್ ಬಗ್ಗೆ ನೀವು ನೋಡೋದಾದ್ರೆ ನೀವು ಅದನ್ನು ಕೂಡ ನೋಡ್ಬೋದು ಗೂಗಲ್ ಮಾಡಿ. ಸೊ ದಿಸ್ ಇಸ್ ದಿ ಇಂಪಾರ್ಟೆಂಟ್ 5 questions ಇವತ್ತಿನ ಪೇಪರ್ ಸಂಬಂಧಪಟ್ಟಂಗೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಂಬರ್ ಆಫ್ ಕ್ವೆಶನ್ಸ್ ಇನ್ಕ್ರೀಸ್ ಮಾಡ್ತೀವಿ. ಸೊ ನೀವು ಕೂಡ ಗೂಗಲ್ ಮಾಡಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅನ್ನ ತೆಗೆ ಟ್ರೈ ಮಾಡಿ. ಸೊ ನೋಡಿ ನಾವು ಹೇಗೆ ಮಾಡಿದೀವಿ ಅಂತೇಳಿ, ನೀವು ಅದೇ ಥರ ರಿಪ್ಲಿಕೇಟ್ ಮಾಡೋಕ್ಕೆ